ಅಮಿತ್ ಶಾ ಪ್ರಚಾರದ ಜೊತೆಗೆ ಪಕ್ಷದಲ್ಲಿ ಎದ್ದಿರುವಂತಹ ಇರಸು ಮುರುಸಿಗೆಲ್ಲ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರನ್ನ ತಣ್ಣಗಾಗಿಸುವಂತಹ ಪ್ರಯತ್ನಕ್ಕೆ ಇನ್ನೂ ಕೂಡ ಸಂಪೂರ್ಣ ಫಲ ಕೊಟ್ಟಿಲ್ಲ. ಬಂಡಾಯ ಬಿಡೋದಿಕ್ಕೆ ರೆಡಿ, ಆದ್ರೆ ಅಪ್ಪ ಮಕ್ಕಳಿಂದ ಪಕ್ಷಕ್ಕೆ ಮುಕ್ತಿ ಕೊಡಿಸಿ ಅಂತ ಒಂದೇ ಒಂದು ಷರತ್ತು ಹಾಕಿ ಕೊಡುತ್ತಿದ್ದಾರೆ ಕೆ ಎಸ್ ಈಶ್ವರಪ್ಪ. ಈಗ ಶಿವಮೊಗ್ಗ ದಂಗಲ್ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಅಪ್ಪ ಮಕ್ಕಳ ಕೈಯಲ್ಲಿರುವಂತ ಒಂದು ಪಕ್ಷದ ವ್ಯವಸ್ಥೆಯನ್ನ ಮುಕ್ತಿಗೊಳಿಸಬೇಕು. ನಾಳೆ ಬೆಳಿಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಆ ಚುನಾವಣೆಗೆ ನಿಲ್ಲ. ನನ್ನ ಉದ್ದೇಶ ಪಕ್ಷ ಸರಿಯಾಗಬೇಕು. ಇವತ್ತು ಅಕ್ಷರಶಃ ಕೆ ಎಸ್ ಈಶ್ವರಪ್ಪ ಸಿಡಿದೆದ್ದಿದ್ರು. ಪ್ರೆಸ್ ಮೀಟ್ನಲ್ಲಿ ಮಾತು ಮಾತಿಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬೆಂಕಿ ಉಗುಳುತ್ತಿದ್ರು. ಅಮಿತ್ ಶಾ ಬೆಂಗಳೂರಿಗೆ ಬನ್ನಿ ಅಂದ್ರೂ ಬರದೆ ಶಿವಮೊಗ್ಗದಲ್ಲೇ ಉಳಿದಿದ್ದ ಈಶ್ವರಪ್ಪ ಮತ್ತೆ ಬಂಡಾಯದ ಬಾವುಟ ಹಾರಿಸಿದ್ರು. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ರು. ನಾಳೆ ಬೆಳಿಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾ ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿಯಾಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದ್ರೆ ನಾ ಚುನಾವಣೆ ನಂತರ ನಾನು ನಿಲ್ತಳನ್ನು ಬಿಡ್ತೀನಿ, ನೋಡ್ಚಣೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲನೆ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಅದಕ್ಕೆ ಅವ್ರು ಹೇಳಿದ್ರು ನಾಳೆ ದಿನ ದೆಹಲಿಗೆ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಎಂದು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ. ಅಪ್ಪ ಮಕ್ಕಳ ಕೈಯಲ್ಲಿರುವಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರು ಹೇಳಿದ್ದೀನಿ. ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು, ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಪಕ್ಷೇತರ ಸ್ಪರ್ಧೆಯಿಂದ ಹಿಂದೆ ಸರಿತಾರ ಈಶ್ವರಪ್ಪ. ನಾಳೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಲಿರೋ ಕೆಎಸ್ಇ. ಬೆಂಗಳೂರಿಗೆ ಬನ್ನಿ ಅಂತ ಅಮಿತ್ ಶಾ ಅವರೇ ಕರೆದ್ರು ಬರದ ಈಶ್ವರಪ್ಪರಿಗೆ ನಾಳೆ ದೆಹಲಿಗೆ ಬರಲು ಅಮಿತ್ ಶಾ ಸೂಚನೆ ನೀಡಿದ್ದಾರೆ. ನಾಳೆ ಅಮಿತ್ ಶಾರನ್ನ ದೆಹಲಿಯಲ್ಲಿ ಈಶ್ವರಪ್ಪ ಭೇಟಿಯಾಗಿ ತನಗಾಗಿರುವ ಅನ್ಯಾಯದ ಬಗ್ಗೆ ಚರ್ಚಿಸಲಿದ್ದಾರೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರಿರುವ ಈಶ್ವರಪ್ಪ ನಾಳೆ ಅಮಿತ್ ಶಾ ಜೊತೆ ಮಾತುಕತೆ ಬಳಿಕ ತಣ್ಣಗಾಗ್ತಾರಾ ಅಥವಾ ಪಕ್ಷೇತರ ಸ್ಪರ್ಧೆ ಮಾಡಿ ಗೆಲ್ಲುತ್ತಾರಾ, ಕಾದು ನೋಡಬೇಕು. ಆಪರೇಷನ್ ಹಸ್ತ, ಮೈತ್ರಿಗೆ ಕಾಂಗ್ರೆಸ್ ಶಾಕ್. ಹೆಚ್ಚು ಸೀಟು ಗೆಲ್ಲುವ ಹುಮ್ಮಸ್ಸಿನಲ್ಲಿರುವ ಮೈತ್ರಿ ನಾಯಕರಿಗೆ ಕೈಪಡೆ ಶಾಕ್ ಕೊಡುತ್ತಿದೆ. ಕೋಲಾರ, ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಅನೇಕ ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಶಿಡ್ಲಘಟ್ಟ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಆಂಜಿನಪ್ಪ, ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಬಚ್ಚೇಗೌಡ ಇಂದು ಕೈ ಹಿಡಿದಿದ್ದಾರೆ. ಬಿಜೆಪಿ ಒಳಗಡೆ ಹಾಕೊಂಡ್ಬಿಟ್ಟು ಕೊನೆಗೆ ನೇತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಬಿಡ್ತಾರೆ. ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದ ಜನತಾದಳದ ಕಥೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನೋಡಿ ಅದ್ ಯಾಕೆ ಕುಮಾರಣ್ಣ ಅವರು ಹೋಗಿ ಅವ್ರ ಜೊತೆ ಸಹವಾಸ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಮೈಸೂರು ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿ ಪಾಲಿಕೆ ಮಾಜಿ ಸದಸ್ಯರಿಗೆ ಗಾಳ ಹಾಕಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ಸಾರಾ ಮಹೇಶ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಎಂಪಿ ನಾಗರಾಜ್, ಶೋಭಾ ಮೋಹನ್, ಗೋಪಾಲಸ್ವಾಮಿ ಸೇರಿದಂತೆ ಹಲವರು ಕಾಂಗ್ರೆಸ್ ಸೇರಿದ್ದರು. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಮಾಜಿ ಶಾಸಕ ನೆಹರು ಓಲೇಕಾರ್ ಬಂಡಾಯ ಎದ್ದಿದ್ದಾರೆ. ಬೊಮ್ಮಾಯಿ ಪರ ಪ್ರಚಾರಕ್ಕೆ ನನ್ನ ಕೆಲವು ಕಂಡೀಷನ್ ಇದ್ದಾವೆ, ಅವುಗಳನ್ನು ಒಪ್ಕೊಂಡ್ರೆ ಪ್ರಚಾರಕ್ಕೆ ಬರ್ತೀನಿ ಅಂತ ನೆಹರು ಓಲೇಕಾರ್ ಹೇಳಿದ್ದಾರೆ. ನಮ್ಮ ಕೆಲವು ಕಂಡೀಷನ್ ಅದಾವ, ಕರಾರ್ ಕಂಡೀಷನ್. ಆ ಕಂಡೀಷನ್ ಹೇಳ್ತೇವೆ, ಅದಕ್ಕೆ ಒಪ್ಕೊಂಡ್ರೆ ಅಂತ ಹೇಳಿದ್ರೆ ಚುನಾವಣೆ ಮಾಡ್ಲಿಕ್ಕೆ ಬರ್ತೇವೆ. ಅವ್ರವ್ರ ಇಷ್ಟ ಅದ. ಕೆಲವು ಮಂದಿಗೆ ನಾ ಬಂದ್ರೆ ಚಲೋ ಆಕತಿ, ಕೆಲವು ಮಂದಿಗೆ ಕೆಟ್ಟ ಕತಿ, ಕೆಲವು ಮಂದಿಗೆ ಇದನ್ನ ಮಾಡಿಕೊಂಡು ಸಮಸ್ಯೆ ಆಗೋದ್ರಿಂದ ಅವ್ರು ಬೇಡ ಅಂತಾರ ಸಹಜ. ಯಲ್ಲಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಮುಂದಿನ ವಾರ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ತಮ್ಮ ಆಪ್ತರು ಮತ್ತು ಬೆಂಬಲಿಗರೊಂದಿಗೆ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರಲಿದ್ದಾರೆ. ಬಿಜೆಪಿ ವಿರುದ್ಧ ಶಿವರಾಮ್ ಹೆಬ್ಬಾರ್ ಕೂಡ ಮುನಿಸಿಕೊಂಡಿದ್ದು ಕಾಂಗ್ರೆಸ್ಗೆ ನನ್ನ ಸಂಪೂರ್ಣ ಬೆಂಬಲ ಎಂದಿದ್ದಾರಂತೆ. ಟಿಕೆಟ್ ಆಗಿದ್ದ ಮೇಲೆ ಅವರು ಅಲ್ಲಿ ಬಹಳಷ್ಟು ಅಸಮಾಧಾನ ಬಂದಿದೆ. ನಮ್ಮಲ್ಲಿ ಆ ಥರ ಯಾವುದು ಅಸಮಾಧಾನ ಇಲ್ಲ. ಎಲ್ಲರೂ ಒಗ್ಗಟ್ಟೆ ಆಗಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀವಿ ಅಂತ ನಾನು ಹೇಳ್ತಾ ಇದ್ದಾರೆ. ಸೊ ಅಂತ ಎಲ್ಲ ಜನರಿಗೆ ನಾವು ಜೊತೆಗೆ ಕರ್ಕೊಂಡು ಹೋಗಿ ಈ ಬಾರಿ ಇಲೆಕ್ಷನ್ ಗೆಲ್ತೇವೆ. ಒಂದು ಕಡೆ ನಾಯಕರು ಮುನಿಸು ಶಮನ ಮಾಡಿಕೊಂಡು ಬರ್ತಿದ್ರೆ ಮತ್ತೊಂದು ಕಡೆ ಪಕ್ಷ ಬಿಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.